ガンダーガンダーおうガンダーガンダーわおハンドーブダッカランパンウォーンバジャッカランパンウォーンバジャッカランパンಹಲೋ ಫೋನ್ ಮಾಡಿದ್ರೆ ಒಂದು ಕಷ್ಟದಲ್ಲಿ ಒಂದು ಮಿಚ್ಚದಲ್ಲಿ ನಿನ್ನ ವಿಚಾರಗಳನ್ನು ಮಾತನಾಡಿಕೊಂಡು ನಿನಗೆ ಒಳ್ಳೆ ಒಳ್ಳೆ ಪುರಸ್ಕಾರಗಳನ್ನು ಮಾಡಿ ನಿನಗೆ ಒಳ್ಳೆ ಪೂಜೆಯನ್ನು ಪುರಸ್ಕಾರಗಳನ್ನು ಮಾಡಿ ಇವತ್ತು ಅಮಾವಾಸ್ಯ ಆಡ ಅಮಾವಾಸ್ಯ ವಿನಾಯಕನ ವಿಘ್ನ ವಿನಾಶಕವನ್ನು ಮಾಡಿ ನಿನಗೆ ಪೂಜೆಯನ್ನು ಮಾಡಿ ನಿನಗೆ ಒಳಿತಾಗದನ್ನು ಮಾಡಬೇಕಾದ್ರೆ ಒಂದು ದುಷ್ಟಶಕ್ತಿನ ಒಂದು ಅಡ್ಡಕ್ಕೆ ಬಂದು ಆ ದುಷ್ಟಶಕ್ತಿಯನ್ನು ಹೊರದೋಡಿಸಿ ನಿನಗೆ ಒಳ್ಳೆಯದನ್ನು ಮಾಡಿ ಇವತ್ತು ನಿನಗೆ ಸಕಲ ಸೌಭಾಗ್ಯ ಸಮೃದ್ಧಿ ಎಲ್ಲ ಉಂಟು ಮಾಡಿ ಐಶ್ವರ್ಯ ಧನ ಲಾಭ ಮತ್ತು ಆಯಸ್ಸು ಧೈರ್ಯ ಲಾಭ ಶಕ್ತಿ ಮುಕ್ತಿ ಮತ್ತು ಮನೆ ಮಠ ಮಾಂತ್ರಗಳಿಂದ ನಿನ್ನೆಲ್ಲ ಶಕ್ತಿಗಳನ್ನೆಲ್ಲ ತೃಪ್ತಿ ಮಾಡಿ ನಿನಗೆ ತೃಪ್ತಿಯಾಗಿ ಇರಬೇಕು ಅಂತ ಹೇಳಿ. ಒಂದೊಂದೇ ಅಕ್ಷರನನ್ನ ಬಿಟ್ಟು ಹೇಳಲ್ಲ ಇವನಮ್ಮ, ನೀನಾಡ ಮೂರು ಮಾತಾಡಿದ್ರೆ ನನಗೆ ಹೊರಗೋಗಂಗಾಗುತ್ತೆ. ಉಸಿರು ಕಟ್ಟಿ ಎಲ್ಲಾ ವರ್ಕ್ ಮಾಡ್ಕೊಡಂಗಿದ್ರೆ ಅವನೇ ಶಾಸ್ತ್ರ ಹೇಳಕ್ ಬರೋನು, ಎಲ್ಲಾರ್ಗೂ ಒಳ್ಳೇದ್ ಮಾಡಂಗಿದ್ರೆ. ಹಂತೋಂ ಭಜಕರಂ ಭಂ ಓಂ ಭಜಕರಂ ಭಂ ಓಂ ಭಜಕರಂ ಭಂ 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 ಕುಡುಂಗ್ 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 ಕುಡುಂಗ್. ಹಲೋ ಯಾರು ಸ್ವಾಮಿ, ಒಂದ್ ಸ್ವಲ್ಪ ಮಾತಾಡ್ಬಿಟ್ಟು ಹೇಳಿ ಸ್ವಾಮಿ. ಅಮಾವಾಸ್ಯಾಗ್ತದೆ, ಅಮಾವಾಸ್ಯ ಎದ್ರಿಗ ಆಗ್ತದೆ, ಏನ್ ಹೇಳಿ ಹೆಂಗ್ ಒಂದೇ ಸಮ ಕೇಳ್ಬಿಟ್ರು ನಾವ್ ಏನು ಅಂತ ಕೇಳೋಣ, ಒಂದಲ ಅರ್ಥ ಆಗಲ್ಲ ನಮ್ಗೆ. ನಿನ್ನ ಎರಡು ತಿಂಗಳಿಂದ ನಿನ್ನ ಹೊಟ್ಟೆ ಊದಿಕೊಂಡು ನಿನ್ಗೆ ತುಂಬಾ ನಷ್ಟವಾದ ಸಾವು ಸಂಭವಿಸುವಂತ ಕಾಯಿಲೆ ಬಂದಿದೆ, ನಿನಗೆ ಗೊತ್ತಾನೋ? ಶಾಸ್ತ್ರ ಕೇಳೋದು ಬೇಡ, ಒಂದು ರಾತ್ರಿ ಎತ್ತ ಒಳ್ಳೆ ಇದ್ದೇನೆ ಬರಲ್ಲ. ಗಂಡ ಅಯ್ಯೋ ಕಿವಿ ತಾಯಿ ಯಾರು ಫೋನ್ ಮಾಡದ್ಬಿಟ್ಟು ನನಗೆ ಮಾಡ್ತಾನಲ್ಲ ಈ ಸ್ವಾಮಿ ನಮ್ಮ ಮಗ, ನಮ್ಮ ಕೊರೋನಾ ಬಂದಿತ್ತು ಅಂತ ತಿಳ್ಕೊಂಡ್ದವನು. ಅಮಾವಾಸ್ಯ ಗ್ರಹಣದ ನಂತರ ಇವತ್ತು ರಾತ್ರಿ 12:30 ನಿನ್ನ ಸನ್ನಿವೇಶಗಳನ್ನು ದೂರ ಮಾಡಿ ಆ ಮಾತೆಯನ್ನು ಆಹ್ವಾನಿಸಿ ನಿನ್ನ ಕಟ್ಟೆಗಳನ್ನು ದೂರ ಮಾಡಿ ನಿನಗೆ ಒಂದು ಹಂದಿಯನ್ನು ತಂದು ಕೂಯ್ದು ನಿನಗೆ ಚೆಂಡಿ ತಾಯಿಗೆ ಆಹುತಿಯನ್ನು ಕೊಟ್ಟು ನಿನಗೆ ಒಳ್ಳೇದು ಮಾಡಿರ್ತಕ್ಕಂತ ನಾನು ಪೂಜಾರಿ ನಮ್ಮ ಶತ್ರುಗಳನ್ನೆಲ್ಲ ಕ್ಷಮ ಮಾಡಿದ್ರೆ ನಿನ್ನಂತ ಶತ್ರುಗಳನ್ನೆಲ್ಲ ನಾಶ ಮಾಡಿದ್ರೆ ನಾನು ತುಂದ ಪಡಗರನೆ. ಇನ್ನ ಚಿಕ್ಕ ದೇವ್ರು ಹುಟ್ಟಿಸ ಹೆಂಗಲ್ಲ ಮಾಡ್ಲಿ, ನೀವೇ ನನ್ ಚಿಕ್ಕ ಹೋಗಿ ಮಾತಾಡ್ತೀಯಲ್ಲ, ಒಂದೇ ಸಮಕ್ಕೆ ಉಸಿರು ಕಟ್ಟಾಗ ಆಗುತ್ತೆ ನನಗೆ. ನನ್ನ ಮಾತನ್ನು ಧಿಕ್ಕರಿಸಿ ಮಾತನಾಡುತ್ತಿರುವ ನಿನಗೆ ನಿನ್ಗೆ ಒಳ್ಳೇದಾಗುತ್ತಿಲ್ಲ, ನಿನ್ಗೆ ಒಳ್ಳೇದಾಗುತ್ತಿಲ್ಲ, ನಿನ್ಗೆ ಒಳ್ಳೇದಾಗುತ್ತಿಲ್ಲ. ಹಾ, ಜಮೀನ್ ಮಡ್ಕೊಂಡಿದ್ದೀನ ಅಥವಾ ನಿಮ್ ಮನೆ ಮನೆ ಬೆಂಕಿ ಇಕ್ಕಿದೀನ? ನನ್ನನ್ನು ಧಿಕ್ಕರಿಸಿ ಮಾತನಾಡುವಷ್ಟು ಸೊಕ್ಕೆ ನಿನಗೆ? ಯಾರು ಸಾಲ ಕೊಡೋರು ಅಂತ ಕೂತಾರಲ್ಲ ಹಂಗೆ. ಆ ತಾಯಿ ಜಗನ್ ಮಾತೆ ಅಮ್ಮ, ನಮ್ಮ ಮಲ್ತ ಕೊಡ ಇದೆ ಅಮ್ಮ. ಐತೆ ಅಮ್ಮ, ಅಜ್ಜ ಐತೇನಮ್ಮ, ವಲ್ತ ಕೂಡ ಇದೆ. ನೀರಪ್ಪ ಆಗ್ತಂಗ್ ಕುಡ್ದ್ಬಿಟ್ಟವ್ ನಾನು ಗುಡ್ರದಾಗಿ. ಕಂದ ಕಂದ ಸ್ವಾಮಿ ಕಂದ ಕಂದ್ರ, ನಿಮ್ಮ ಅಮ್ಮನ ತಿಳಿ ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಎಲ್ಲಿ ಇದ್ದೀವೋ ಅಲ್ಲಿ ಕಾಮ ನಿನ್ಗೆ ಮಾಟ ಮಾಡಿಬಿಡ್ತೀವಿ.
ನಂದು ಕಷ್ಟದಲ್ಲಿ ಒಂದು ಮಿಟ್ಟದಲ್ಲಿ ನಿನ್ನ ಪೂಜೆ ಪುನಸ್ಕಾರಗಳನ್ನು ಮಾಡಿ ಜತಸಿದ್ಧಿಯನ್ನು ಮಾಡಿ ಹಿಮಾಲಯದಲ್ಲಿ ನಿನ್ನ ತಪಸ್ಸನ್ನು ಮಾಡಿ ನಿನಗೆ ಒಳ್ಳೇದಾಗಬೇಕು ಅಂತ ನಾನು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬಂದು ನಿನಗೆ ಮುನ್ನಾಡು ಮಾಡಿಕೊಂಡು ನೀನು ಹಿಂಗ ಮಾಡಿಸಿಕೊಂಡು ನಿನ್ನ ತಲೆನೋವು ಮಾಡಿಸಿಕೊಂಡು ನಿನ್ನ ತಲೆನೋವು ಬರೋದಕ್ಕಿಂತ ಹೊಟ್ಟೆ ನೋವು ಬರೋದಕ್ಕಿಂತ ಅಂತ ನಿಮ್ಗೆ ಯಾವ್ದು ಯಾವಾಗ ರುಚಿ ಮಾಡೋದಕ್ಕಿಂತ ನಿಮ್ಗೆ ಒಳ್ಳೇದಾಗಬೇಕು ಅಂತ ನಾನು ಕಷ್ಟಪಟ್ಟು ನಿನ್ನ ಮಗನನ್ನು ಮದುವೆ ಮಾಡಿ ನಿನಗೆ ಹೆಂಡಿಗೆ ತುಂಬಾ ವ್ಯಾಪಾರ ಆಗಂಗೆ ಮಾಡಿ ನಿನ್ಗೆ ಒಳ್ಳೆ ಕಲೆಕ್ಷನ್ ಆಗಂಗೆ ಮಾಡಿ ಮತ್ತು ಮಗಳಿಗೆ ಒಂದು ಬೇರೆ ಕಡೆ ಸಂಬಂಧ ಹುಡುಕಿಕೊಂಡು ಕೊಟ್ಟುಕೊಟ್ಟು ನಾನು ತುಂಬಾ ಚಂದನ ಪೂಜೆ ಪುನಸ್ಕಾರಗಳನ್ನು ಮಾಡಿ ನಿನ್ಗೆ ಅಲ್ಲಿಂದ ಇಲ್ಲಿಗೆ ಅಯ್ಯೋ ಅಯ್ಯಪ್ಪ ಕೆಟ್ಟಿ ನಾನು ಮೂರು ಮಾತಾಡುವ ಉಸಿರು ಕಟ್ಟಿದಂಗ ಆಗುತ್ತೆ ಮುನ್ನಡ ಬಗ 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 ಅಂತ ಅಂತಾರಲ್ಲ ಯಾವಾಗ್ಲೂ ಮಾತಾಡೋಣ. ಇನ್ನ ಎಷ್ಟು ಕುಡ್ದಿರ್ಬೇಕು ಎಲ್ಲ ಇಡ್ಕೊಂಡಲ್ಲೇ ಪಕ್ಕದಾಗ ಹಂಗಿಂಗೆ ಬರ್ತಾ ತಾನು ಚಚ್ಬಿಟ್ರಪ್ಪ ಅವನಿಗೆ ಇನ್ನು ಅವನಿಗೆ ಗಾಳಿ ಹಿಡ್ದಾಗ ಇವ ಸ್ವಾಮಿ ಯಾರು ಕಾಣ್ದಂಗೆ. ನಾನು ಹಿಮಾಲಯದಲ್ಲಿ ತಪಸ್ಸುಗಳನ್ನು ಮಾಡಿ ಸಾವಿರಾರು ವರ್ಷಗಳಿಂದ ಕೂತು ತಪಸ್ಸನ್ನು ಮಾಡಿದ ತಾಯಿಯನ್ನು ಆಹ್ವಾನಿಸಿ ಅಲ್ಲಿ ನಾನು ಕೇಳಿದಾಗ ನನ್ನ ಭಕ್ತರಿಗೆ ಯಾಕೆ ತಾಯಿ ಇಂಥ ಕಷ್ಟವನ್ನು ಕೊಡ್ತಿದ್ದೀಯಾ ಅಂತ ಕೇಳಿದಾಗ ತಾಯಿ ನನ್ನ ಮಗನಿಗೆ ಪೂಜೆ ಪುರಸ್ಕಾರಗಳನ್ನು ಕೊಡ್ತಿಲ್ಲ, ನಾನು ನಿನಗೆ ಹೇಳುದಲ್ಲೇ ನೀನು ಈ ಅಮಾವಾಸ್ಯೆಗಿಂತ ತಾಯಿ ಹತ್ರ ಹೋಗಿ ಪೂಜೆ ಮಣ್ಣು ಮಾಡಿಸ್ಕೊಂಡು ಬಂದ ತಕ್ಷಣ ನಿಮ್ಗೆ ಮಾಡಿಕೊಂಡ ಕರ್ಮನ ಕ್ಯಾಯ ಹೋಗಪ್ಪ ತೋ. ಅಯ್ಯೋ ನಮ್ಮನ್ನ ಯಾವ ಇದು ಬೇಡ, ನಮ್ ಮಂದಿವ್ರೆ ಸಾಕು ಸ್ವಾಮಿ, ನನಗೆ ಫೋನ್ ಮಾಡ್ಬೇಡ್ರಿ, ನಿಮ್ ಮನೆ ಹಾಳಾಗೋಗ ನೀನು ಸ್ವಾಮಿ ಇನ್ನಿಂದ ಇರೋ ಮಾತ್ರ ಖಾಲಿ ಆಗು, ಅಂಗಡಿ ತಂದಿದ್ದವು ಖಾಲಿ ಅದು, ಇಲ್ಲಿ ನಾನ್ ತಂದಿದ್ದವು ಖಾಲಿ ಅದು. ನೀವು ಈ ತರ ನೀನು ಅಭ್ಯಾಸ ಮಾಡಿಸ್ಕೊಂಡ್ರೆ ನೀನು ಮಾತ್ರ ನುಂಗಿ 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 ಎರಡು ಕಿಡ್ನಿಗಳೆಲ್ಲ ಫೇಲ್ ಆಗಿ ಕೊನೆಗೆ ನಿನ್ನ ಹೊಟ್ಟೆ ಬತ್ತಾ 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 ಊದ್ಕೊಂಡು ಕೊನೆಗೆ ಒಂದು ಆಪರೇಷನ್ ಇಲ್ಲದ ಆಪರೇಷನ್ ಫೇಲ್ ಆಗಿ ನಿನ್ನ ನಾವು ಕ್ಷಮಿಸಿ ಸಿ ಇಸ್ ಡೆಡ್ ಅನ್ಬೇಕು ಡಾಕ್ಟರ್, ನಿನ್ನ ಸಾವಿನ ನಂತರ ನಿನ್ನ ಮಕ್ಕಳೆಲ್ಲ ಕುಡಿದು ಕುಪ್ಪಳ. ಸ್ವಾಮಿ ನೀನ್ ನನಗೆ ಇನ್ನೇನ ಫೋನ್ ಮಾಡ್ರಿ ನೋಡು ಹಳೆ ಹಳೆವು ನಾಳೆ ಹೋದೆ ನಿನ್ನಿಂದ ನಾಳೆ ಹೋದೆ ಫೋನ್ ಇಟ್ಟು ಮಾತಾಡಿ ಮಾತಾಡಿ ನಾಳೆಗೆನೆ ಇಲ್ಬೇಕಾಗುತ್ತೆ ನನ್ಗೆ. ಕಂದ ಕಂದ ಓ ಕಂದ ಕಂದ ಓ ಈ ಮಾಲದಲ್ಲಿ ನಿನ್ನ ಪೂಜೆ ಪುರಸ್ಕಾರಗಳೆಲ್ಲ ಮಾಡಿ ನಿನಗೆ ಬಂದು ಎಲ್ಲ ಒಳ್ಳೇದಾಗ ಮಾಡಿದ್ಲು ಅನ್ನ ನಾನು ನೀನ್ ಸಿಕ್ಬಿಟ್ರು ನನ್ನ ಕೈಗೆ ಒಂದು ಇಲ್ದಾಗ ಆಗೋದ ನನಗೆ ಏನು ಹಲೋ ಕೂದಲುಗಳು ಕೂದಲುಗಳು ಯಾಕೆ ಮಂಡೆ ಕೊಟ್ಟಿಲ್ಲ ಮೊನ್ನೆ ಧರ್ಮಸ್ಥಳಕ್ಕೆ ನೀನು ಅದಲ್ಲ ನನ್ ತಲೆ ಕೆಲಸ ಏ ಕಂದ ಅಯ್ಯೋ ಅಯ್ಯೋ ಅಮ್ಮ ಲಾಸ್ಟ್ ನೇ ಮನೆ ಕೊಟ್ಟು ಸಾ.